ಆನೇಕಲ್ನಲ್ಲಿ ರೇವ್ ಪಾರ್ಟಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಸಿಸಿಬಿ ಪೊಲೀಸರ ಅಸಲಿ ತನಿಖೆ ಶುರುವಾಗಲಿದೆ. ಸೆಲೆಬ್ರಿಟಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಆನೇಕಲ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಸಿಬಿ ಪೊಲೀಸರ ಅಸಲಿ ತನಿಖೆ ಸ್ಟಾರ್ಟ್ ಆಗಲಿದೆ. ಸೆಲೆಬ್ರಿಟಿಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ ಸಿಸಿಬಿ ಅಧಿಕಾರಿಗಳು. ವಿಚಾರಣೆ ನಡೆಸಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಯಾವ್ಯಾವ ಸೆಲೆಬ್ರಿಟಿಗಳು ಪಾಲ್ಗೊಂಡಿದ್ರು ಎಂಬ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಇನ್ನೂ ಕೆಲವು ಸೆಲೆಬ್ರಿಟಿಗಳು ಪಾಲ್ಗೊಂಡಿರುವಂತಹ ಶಂಕೆ ಕೂಡ ಇದೆ. ಪಾರ್ಟಿ ಇದೆ ಅಂತ ಮಾಹಿತಿ ಕೊಟ್ಟವರು ಯಾರು, ಈ ಬಗ್ಗೆ ಕೂಡ ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಕಿರುತೆರೆ ಹಾಗೂ ಕನ್ನಡದ ಸೆಲೆಬ್ರಿಟಿಗಳು ಕೂಡ ಈ ರೇವ್ ಪಾರ್ಟಿಯಲ್ಲಿ ಭಾಗಿ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ತನಿಖೆ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಅಸಲಿ ತನಿಖೆ ಇವತ್ತಿನಿಂದ ಆರಂಭ ಆಗಲಿದೆ. ಪಾರ್ಟಿಯಲ್ಲಿ ಡ್ರಗ್ಸ್, ಕೊಕೇನ್, ಹೈಡ್ರೋ ಗಾಂಜಾ ಪತ್ತೆಯಾಗಿದೆ. ಸೆಲೆಬ್ರಿಟಿಗಳು ಸೇರಿದಂತೆ 101 ಮಂದಿ ಪಾಲ್ಗೊಂಡಿದ್ರು. ನಿನ್ನೆ ಮುಂಜಾನೆ 3 ಗಂಟೆಗೆ ಸಿಸಿಬಿ ತಂಡ ದಾಳಿ ನಡೆಸಿತ್ತು. 50 ಹೆಚ್ಚು ಜನರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಕೂಡ ಸಿಸಿಬಿ ಪೊಲೀಸರು ನಡೆಸಿದ್ದಾರೆ. ಇವತ್ತು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಸಿಸಿಬಿ ತಂಡ. ಪಾರ್ಟಿ ಆಯೋಜಕ ವಾಸು ಸೇರಿದಂತೆ ಈಗಾಗಲೇ 5 ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇದೀಗ ಮತ್ತಷ್ಟು ಸೆಲೆಬ್ರಿಟಿಗಳ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಈಗಾಗಲೇ ಈ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ ಅಂತ, ಸದ್ಯ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ವೀರೇಶ್? ಖಂಡಿತ ರಜನಿ, ಈಗಾಗಲೇ ಏನು ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ GR ಫಾರ್ಮ್ ಹೌಸ್ನಲ್ಲಿ ಏನು ನಿನ್ನೆ ನಡೆದಂಥ ಸಿಸಿಬಿ ದಾಳಿಯಲ್ಲಿ, ಅಂದರೆ ರೇವಾ ಪಾರ್ಟಿ ನಡೆದಂತಹ ಸಂದರ್ಭದಲ್ಲಿ ಅಂದರೆ ಹಿರಿಯ ಅಧಿಕಾರಿಗಳ ಮಾಹಿತಿ ಆಧಾರದ ಮೇಲೆ ನಿನ್ನೆ ಏನು ಸಿಸಿಬಿ ಅಧಿಕಾರಿಗಳು ಬೆಳಗ್ಗೆ 3 ಒಂದು ದಾಳಿ ನಡೆಸಿರುವಂಥದ್ದು. ಆ ದಾಳಿ ವೇಳೆಯಲ್ಲಿ ಏನು ಗಾಂಜಾ, ಕೊಕನ್ ಮತ್ತು SDMA ಟ್ಯಾಬ್ಲೆಟ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ಆ ಪ್ರಕರಣ ಈಗಾಗಲೇ ಪ್ರಕರಣದ ಒಂದು ತನಿಖಾ ಹಂತದಲ್ಲಿರುವಂಥ ಸಿಸಿಬಿ ಅಧಿಕಾರಿಗಳು ಸುಮಾರು 50 ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ 100 ಹೆಚ್ಚು ಅಲ್ಲಿ ಏನೊಂದು ಪಾರ್ಟಿಯಲ್ಲಿ ಏನು ಕೆಲವರು ಅಂದರೆ ಬೇರೆ ಬೇರೆ ಭಾಗದಿಂದ ಬಂದವರು, ಅಂದರೆ ಪಾಂಡಿಚೇರಿಯಿಂದ ಬಂದವರು ಮತ್ತು ಆಂಧ್ರ ಹಾಗೂ ಬೆಂಗಳೂರು ಸೇರಿದಂತೆ 100 ಹೆಚ್ಚು ಜನ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದು ಒಂದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಅವರು ಯಾರು ಮತ್ತು ಈ ಪ್ರಕರಣದ ಒಂದು ತನಿಖಾ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಏನು ಕೂಡ ಏನು ಅಲ್ಲಿರುವಂಥವರು ಏನು ಕೆಲವೊಂದಿಷ್ಟು ಏನು ಬಿಸ್ನೆಸ್ ಮಕ್ಕಳಾಗಿರ್ಬೋದು ಮತ್ತು ನಟಿ ಆಗಿರ್ಬೋದು ಮತ್ತು ನಟರ ಮಕ್ಕಳು ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಕೂಡ ಏನು ಒಂದು ಆ ದಾಳಿ ನಡೆದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಗಾಂಜಾ ಪತ್ತೆ ಆಗಿತ್ತು. ಆ ಗಾಂಜಾ ಅಲ್ಲಿ ದಾಳಿ ವೇಳೆ ಸಂದರ್ಭದಲ್ಲಿ ಬೆಳಗ್ಗೆ 3 ದಾಳಿ ಆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಕಂಜುಮ್ ಅಂದರೆ ಅಲ್ಲಿರುವಂಥ ಏನು ಪಾರ್ಟಿಯಲ್ಲಿ ಗಾಂಜಾ ತೊಗೊಂಡಂಥ ಕೆಲವರು ಏನು ತಾವು ಬಾತ್ರೂಮಿಗೆ ಹೋಗಿ ಅಲ್ಲಿರುವಂಥ ಗಾಂಜಾವನ್ನು ಸುಟ್ಟು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಸಿಬಿಯಿಂದ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಅವರನ್ನು ಎಲ್ಲರನ್ನೂ ವಶಕ್ಕೆ ಪಡೆದುಕೊಂಡು ಏನು ಅವರ ಬ್ಲಡ್ ಸ್ಯಾಂಪಲನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಪೆಡ್ಲರ್ ಮತ್ತು ಪಾರ್ಟಿ ಆಯೋಜಕ ಆಗಿರುವಂಥ ವಾಸು ಸೇರಿದಂತೆ ಒಟ್ಟು 5 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವರನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಗೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ 100 ಜನರು ಅಂದರೆ 71 ಜನ ಯುವಕರು ಮತ್ತು 30 ಜನ ಯುವತಿಯರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದು ಈಗಾಗಲೇ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಗೊತ್ತಾಗಿರುವಂಥದ್ದು. ಅವರೆಲ್ಲ ಬ್ಲಡ್ ಸ್ಯಾಂಪಲನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಆ ಬ್ಲಡ್ ಸ್ಯಾಂಪಲ್ ಬಂದ ಮೇಲೆ ಅವರು ಏನಾದರೂ ಗಾಂಜಾ ಸೇವನೆ ಮಾಡಿದರೆ ಅವರಿಗೆ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಕರೆಸುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅಲ್ಲಿ ನಟಿ ಹೇಮಾ ಅವರು ಕೂಡ ಈ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಹೈ ಡ್ರಾಮಾ ಕೂಡ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ನಾನು ಪಾರ್ಟಿಯಲ್ಲಿ ಇದ್ದರೂ ಕೂಡ ನಾನು ಪಾರ್ಟಿಯಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಏನೋ ಒಂದು ವಿಡಿಯೋ ಮೂಲಕ ಕೂಡ ಒಂದು ರವಾನೆ ಮಾಡಿದರು. ಅದಾದ ಬಳಿಕ ಅವರು ಅದೇ ಫಾರ್ಮಸ್ನಲ್ಲಿ ಇದ್ದುಕೊಂಡೇ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಮತ್ತೆ ಏನು ತನಿಖಾ ಸಂದರ್ಭದಲ್ಲಿ ಕೂಡ ಏನು ಅವರು ಅಧಿಕಾರಿಗಳ ಜೊತೆ ಮನವೊಲಿಸುವಂಥ ಕೆಲಸ ಮಾಡಿದ್ರು. ಜೊತೆಗೆ ಆ ಹಿನ್ನೆಲೆಯಲ್ಲಿ ಏನು ಅವರು ಕಾಲು ಹಿಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಏನು ತಿಳಿದು ಬಂದಿರುವಂಥದ್ದು. ಇವೆಲ್ಲ ನೋಡ್ತಾ ಇದ್ರೆ ಏನು ನಿನ್ನೆ 100 ಜನರು ಒಂದು ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡಿರುವಂಥದ್ದು ಒಂದು ಕಡೆ. ಆದರೆ ಅವರ ಬ್ಲಡ್ ಸ್ಯಾಂಪಲ್ನಲ್ಲಿ ಏನಾದರೂ ಗಾಂಜಾ ಅಥವಾ ಪತ್ತೆ ಆದರೆ ಅವರಿಗೆ ಮುಂದೆ ಕಂಠ ಕಟ್ಟಿಟ್ಟು ಬುದ್ಧಿ.